ಸದನದ ಸಮಯವನ್ನ ಹಾಳು ಮಾಡೋದೇ ಬಿಜೆಪಿಯ ಪ್ರಮುಖ ಅಜೆಂಡಾ ಅಂತ ಕದಲೂರು ಉದಯ್ ಹೇಳಿದ್ದಾರೆ. ಮೂಡ ಹಗರಣ ಸಂಬಂಧ ತನಿಖೆ ಆಗ್ತಾ ಇದೆ, ತಪ್ಪಿತಸ್ಥರಿಗೆ ಶಿಕ್ಷೆಯಾಗುತ್ತೆ, ಅಕ್ರಮ ಇಲ್ಲಿ ನಡೆದಿಲ್ಲ. ಆದರೆ ಸದನ ಅಂದಾಗ ಜನಸಾಮಾನ್ಯರ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳುವಂತಹ ವೇದಿಕೆ ಇದು ಅಂತ, ವೇದಿಕೆಯ ಸಮಯವನ್ನು ಹಾಳು ಮಾಡೋದೇ ಬಿಜೆಪಿಯ ಮುಖ್ಯ ಅಜೆಂಡಾ ಆಗಿದೆ ಅಂತ ಹೇಳಿ ಕದಲೂರು ಉದಯ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಹಗರಣ ಸಂಬಂಧ ಮುಚ್ಚುಮರೆಯಿಲ್ಲದೆ ತನಿಖೆ ನಡೆಯುತ್ತೆ, ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಅವರದ್ದೇ ಪಕ್ಷದ ಸಭಾಪತಿಗಳಿದ್ದಾರೆ, ಅವರೂ ಸಹ ಚರ್ಚೆಯನ್ನು ನಿರಾಕರಿಸಿದ್ದಾರೆ, ಆದರೂ ಕೂಡ ಪ್ರತಿಭಟನೆ ಮಾಡ್ತಾರೆ ಅಂದರೆ ಅವರ ಉದ್ದೇಶ ಸ್ಪಷ್ಟ ಅಂತ ಹೇಳಿದ್ದಾರೆ. ಅವ್ರದ್ದೇ ಪಕ್ಷದ ಸಭಾಪತಿಗಳಿದ್ದಾರೆ, ಅವರು ಚರ್ಚೆಯನ್ನು ನಿರಾಕರಿಸಿದ್ದಾರೆ, ಅಲ್ಲೂ ಕೂಡ ಸ್ಟ್ರೈಕ್ ಮಾಡ್ತಾರೆ ಅಂದರೆ ಅವ್ರ ಉದ್ದೇಶ ಏನು? ಒಟ್ಟಿನಲ್ಲಿ ಏನಾದರೂ ವಿರೋಧ ಮಾಡಬೇಕು, ಅವರ ವಿರೋಧ ಪಕ್ಷದ ಕರ್ತವ್ಯ ವಿರೋಧ ಮಾಡೋದು ಅಂತ ಅವರು ಭಾವಿಸ್ಕೊಬಿಟ್ಟಿದ್ದಾರೆ. ವಾಸ್ತುಸ್ಥಿತಿ ಅರ್ಥಕೊಂಡು ಮಾತಾಡುವಂಥ ವಿಚಾರವನ್ನು ಅವನು ಮಾಡ್ತಾ ಇಲ್ಲ. ಸೊ ಅವ್ರ ಅಜೆಂಡಾ ಅದನ್ನು ತೀರ್ಮಾನನೇ ಮಾಡ್ಕೋಬೇಕಂದ್ರೆ ನಾವು ವಿರೋಧನೆ ಮಾಡಬೇಕು, ಸ್ಟ್ರೈಕ್ ಮಾಡಿ ಸದನದ ಸಮಯನ ಹಾಳು ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅದನ್ನು ಮಾಡ್ತಾರೆ. ಅವ್ರಿಗೇನು ಕ್ರಿಯೇಟ್ ಮಾಡಬೇಕು ಎಲ್ಲ ಮಾಡ್ತಿದ್ದಾರೆ ಅಷ್ಟೇ. ಸಭಾಪತಿಗಳು ಅವ್ರದ್ದೇ ಪಕ್ಷದ ಸಭಾಪತಿಗಳಿದ್ದಾರೆ, ಅವರು ಚರ್ಚೆಯನ್ನು ನಿರಾಕರಿಸಿದ್ದಾರೆ, ಅಲ್ಲೂ ಕೂಡ ಸ್ಟ್ರೈಕ್ ಮಾಡ್ತಾರೆ ಅಂದರೆ ಅವ್ರ ಉದ್ದೇಶ ಏನು? ಒಟ್ಟಿನಲ್ಲಿ ಏನಾದರೂ ವಿರೋಧ ಮಾಡಬೇಕು, ಅವರ ವಿರೋಧ ಪಕ್ಷದ ಕರ್ತವ್ಯ ವಿರೋಧ ಮಾಡೋದು ಅಂತ ಅವರು ಭಾವಿಸ್ಕೊಬಿಟ್ಟಿದ್ದಾರೆ. ವಾಸ್ತುಸ್ಥಿತಿ ಅರ್ಥಕೊಂಡು ಮಾತಾಡುವಂಥ ವಿಚಾರವನ್ನು ಅವನು ಮಾಡ್ತಾ ಇಲ್ಲ. ಸೊ ಅವ್ರ ಅಜೆಂಡಾ ಅದನ್ನು ತೀರ್ಮಾನನೇ ಮಾಡ್ಕೋಬೇಕಂದ್ರೆ ನಾವು ವಿರೋಧನೆ ಮಾಡಬೇಕು, ಸ್ಟ್ರೈಕ್ ಮಾಡಿ ಸದನದ ಸಮಯನ ಹಾಳು ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅದನ್ನು ಮಾಡ್ತಾರೆ. ಅವ್ರಿಗೇನು ಕ್ರಿಯೇಟ್ ಮಾಡಬೇಕು ಎಲ್ಲ ಮಾಡ್ತಿದ್ದಾರೆ ಅಷ್ಟೇ. ಸಭಾಪತಿಗಳು ಅವ್ರದ್ದೇ ಪಕ್ಷದ ಸಭಾಪತಿಗಳಿದ್ದಾರೆ, ಅವರು ಚರ್ಚೆಯನ್ನು ನಿರಾಕರಿಸಿದ್ದಾರೆ, ಅಲ್ಲೂ ಕೂಡ ಸ್ಟ್ರೈಕ್ ಮಾಡ್ತಾರೆ ಅಂದರೆ ಅವ್ರ ಉದ್ದೇಶ ಏನು? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.